ಪತ್ರಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ ರಷ್ಯಾ. ಇದೀಗ 50 ವರ್ಷದ ಬ್ರೆಂಟ್ ರೆನೌಡ್ ಅನ್ನುವ ಪತ್ರಕರ್ತರು ಬಲಿಯಾಗಿದ್ದಾರೆ ಈ ದಾಳಿಯಲ್ಲಿ. ಪತ್ರಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ ರಷ್ಯಾ. ಇದೀಗ ರಷ್ಯಾ ದಾಳಿಗೆ ಅಮೆರಿಕ ಪತ್ರಕರ್ತರೊಬ್ರು ಬಲಿಯಾಗಿದ್ದಾರೆ. 50 ವರ್ಷದ ಬ್ರೆಂಟ್ ರೆನೌಡ್ ಅನ್ನೋರು ಈಗ ಸಾವನ್ನಪ್ಪಿದ್ದಾರೆ. ಕೀವ್ ಹೊರವಲಯದ ಇರ್ಪಿನ್ ನಗರದಲ್ಲಿ ನಡೆದಿರುವಂತಹ ದಾಳಿಯ ಸಂದರ್ಭದಲ್ಲಿ ಇದೀಗ 50 ವರ್ಷದ ಬ್ರೆಂಟ್ ರೆನೌಡ್ ಸಾವನ್ನಪ್ಪಿದ್ದಾರೆ ಪತ್ರಕರ್ತರು. ಮತ್ತಿಬ್ಬರು ಪತ್ರಕರ್ತರಿಗೆ ಗಂಭೀರವಾದ ಗಾಯಗಳು ಕೂಡ ಆಗಿದೆ. ಇದೀಗ ಆಸ್ಪತ್ರೆಯಲ್ಲಿ ಘಟನೆ ಹೇಗಾಯಿತು ಅನ್ನೋದನ್ನ ಪಾಪ ಪತ್ರಕರ್ತರು ಗಾಯಗೊಂಡ ಪತ್ರಕರ್ತರೇ ವಿವರಿಸಿದ್ದಾರೆ. ಅದನ್ನ ನಿರಾಶ್ರಿತರ ಬಗ್ಗೆ ನಾವು ವರದಿಗೆ ಅಂತ ಹೋಗಿದ್ವಿ, ನಮ್ಮ ಹಿಂದಿನಿಂದ ಗುಂಡಿನ ದಾಳಿ ಮಾಡಿಬಿಟ್ರು ಅವರು. ಆಸ್ಪತ್ರೆಯಲ್ಲಿ ಘಟನೆಯನ್ನ ಗಾಯಗೊಂಡ ಪತ್ರಕರ್ತರೊಬ್ರು ವಿವರಿಸಿದ್ದಾರೆ. ನೋಡಿ, ಇದು ಏನಾಗ್ತಾ ಇದೆ ಅಲ್ಲಿ, ಬಹಳ ನಾಜೂಕಾಗಿ ಕೆಲಸ ಮಾಡಬೇಕು, ಹುಷಾರಾಗಿ ಕೆಲಸ ಮಾಡಬೇಕು ಅನ್ನೋದು ಇದೇ ವಿಚಾರಕ್ಕೆ. ಮತ್ತೆ ಅಲ್ಲಿ ಪತ್ರಕರ್ತರು ಪ್ರೆಸ್ ಅಂತ ಅವ್ರು ಹಾಕೋ ಕ್ಯಾಪಿಂದ ಆಗಿರ್ಬೋದು, ಎಲ್ಲ ಕಡೆ ಒಂದು ಪ್ರೆಸ್ ಅಂತ ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಕೂಡ ಹಾಕ್ಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿರುವಂಥವ್ರು, ನ್ಯಾಷನಲ್ ಮೀಡಿಯಾದವರು, ಇಂಟರ್ನ್ಯಾಷನಲ್ ಮೀಡಿಯಾದವರು ಎಲ್ಲರೂ ಕೂಡ. ಇದರ ನಡುವೆಯೂ ಕೂಡ ಹಿಂದಿನಿಂದ ದಾಳಿಯನ್ನು ಮಾಡಿದ್ದಾರೆ. ಅದರಲ್ಲೊಬ್ಬರು ಸಾವನ್ನಪ್ಪಿದ್ದಾರೆ, 50 ವರ್ಷದವರು ಬ್ರೆಂಟ್ ರೆನೌಡ್ ಅನ್ನೋರು. ಮತ್ತಿಬ್ರು ಗಾಯಗೊಂಡಿದ್ದಾರೆ. ಗಾಯಗೊಂಡಂತಹ ಪತ್ರಕರ್ತರು ಆ ವಿವರವನ್ನು ಅಂದರೆ ವಿವರಿಸಿದ್ದಾರೆ ಅದು ಹೇಗಾಯಿತು ಅಂತ. And we crossed the checkpoint and they start shooting at us. So the driver turned around and they kept shooting. It's two of us. My friend is Brent Renault and he's been shot and left behind. And how is he? I don't know. You don't know what happened to him? I saw him being shot in the neck and we got split and I got pulled into the... And who brought you here? An ambulance. I don't know.